Hello friends, welcome to Chinmay's Dream. This is Sudhashree Gowda. Ivattu prawns gojju athwa prawns curry anna hege madodu anta nodona. Modalige ondu bowl nalli 1 tablespoon kashmiri red chili powder, 1/2 tablespoon harishinad pudi, 1/2 tablespoon jeerige pudi, 1/2 tablespoon garam masala matte 1/4 tablespoon pepper powder, 1/2 tablespoon ginger garlic paste, 1/2 lemon ಅನ್ನು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ 250 ಗ್ರಾಮ್ ಪ್ರಾನ್ಸ್ ಅನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಸಾಲ ಮಿಕ್ಸ್ ಮಾಡಿ ಅದರ ಜೊತೆಗೆ. ಆನಂತರ 1/2 hour ಅಥವಾ 1 hour ಮ್ಯಾರಿನೇಟ್ ಮಾಡಿ ಫ್ರಿಜ್ನಲ್ಲಿ ಇಡಿ. ಆನಂತರ ಒಂದು ಪ್ಯಾನ್ಗೆ 3 ಟೇಬಲ್ ಸ್ಪೂನ್ ಅಥವಾ ನಿಮಗೆ ಎಷ್ಟು ಬೇಕೋ ಅಷ್ಟು ಆಯಿಲನ್ನು ಹಾಕ್ಕೊಂಡು ಅದಕ್ಕೆ ಮ್ಯಾರಿನೇಟ್ ಮಾಡಿರುವಂತಹ ಪ್ರಾನ್ಸನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಒಂದೊಂದು ಸೈಡು 3-3 ಮಿನಿಟ್ಸ್ ಫ್ರೈ ಆಗಬೇಕು. 6 ಮಿನಿಟ್ಸು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಿ. ಈ ರೀತಿಯಾಗಿ ನೋಡಿ ಫ್ರೈ ಮಾಡಬೇಕಾದ್ರೆ ಮುಕ್ಕಾಲು ಭಾಗ ಬೇಯಿಸ್ಬೇಕು, ಕಂಪ್ಲೀಟಾಗಿ ಬೇಯಿಸೋದಕ್ಕೆ ಹೋಗಬಾರ್ದು. ಈ ರೀತಿಯಾಗಿ ಒಂದು ಪ್ಲೇಟ್ನಲ್ಲಿ ಅದನ್ನು ಸಪ್ರೇಟ್ ತೆಗೆದಿಡಿ. ಆನಂತರ ಅದೇ ಪ್ಯಾನ್ಗೆ 1 cup ಆನಿಯನನ್ನು ಹಾಕ್ಕೊಳ್ಳಿ. ಆನಿಯನ್ ಬ್ರೌನ್ ಕಲರ್ ಬರಬೇಕು, ಅಂದರೆ ಕಂದು ಬಣ್ಣ ಬರಬೇಕು, ಅಲ್ಲಿವರೆಗೂ ಅದನ್ನು ಫ್ರೈ ಮಾಡಿ. ಆನಂತರ ಅದಕ್ಕೆ ಕಟ್ ಮಾಡಿರುವಂಥ 2 ಗ್ರೀನ್ ಚಿಲ್ಲಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ. ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ. 10-15 ಕರಿ ಲೀವ್ಸನ್ನು ಸೇರಿಸ್ಕೊಳ್ಳಿ. ಕರಿ ಲೀವ್ಸ್ ಇದಕ್ಕೆ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. ಮತ್ತು 1/2 cup ಕಟ್ ಮಾಡಿರುವಂತಹ ಟೊಮೊಟೊವನ್ನು ಚೆನ್ನಾಗಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದ್ರ ಜೊತೆ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. 3 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ. ನೋಡಿ, ಅದಕ್ಕೆ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ಳಿ. ಯಾವ ರೀತಿಯಾಗಿ ಫ್ರೈ ಆಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಸೊ ಸ್ವಲ್ಪ ಅದ್ರ ಜೊತೆ ಅಂದರೆ ಆನಿಯನ್, ಟೊಮ್ಯಾಟೊ ಎಲ್ಲ ಮಿಕ್ಸ್ ಆಗಿದೆ ಚೆನ್ನಾಗಿ. ಇದನ್ನು 3 ನಿಮಿಷಗಳ ಕಾಲ ಸ್ಟೀಮ್ನಲ್ಲಿ ಇಡಿ. ಸ್ವಲ್ಪ ಸ್ಟೀಮ್ನಲ್ಲಿ ಇಡೋದ್ರಿಂದ ಅದರ ಟೇಸ್ಟ್ ಸ್ವಲ್ಪ ಡಿಫರ್ ಆಗುತ್ತೆ. ಈಗ 1/4 ಟೇಬಲ್ ಸ್ಪೂನ್ ಅರಿಶಿನದ ಪುಡಿ ಹಾಕ್ಕೊಳ್ಳಿ. ಅದಕ್ಕೆ 1/4 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಮತ್ತು 1/2 ಟೇಬಲ್ ಸ್ಪೂನ್ ಗರಂ ಮಸಾಲ, ಮತ್ತು ಬೇಕಾದರೆ ಇನ್ನೂ ಸ್ವಲ್ಪ ಗರಂ ಮಸಾಲ ಹಾಕೋಬೋದು. 1/4 ಟೇಬಲ್ ಸ್ಪೂನ್ ಜೀರಿಗೆ ಪುಡಿ, 1/2 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಪೌಡರ್. ಕೊರಿಯಾಂಡರ್ ಪೌಡರ್ ಕೂಡ ನೀವು ಜಾಸ್ತಿ ಹಾಕ್ಬೋದು. ಮತ್ತು 1/2 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್. ನಿಮಗೆ ಎಕ್ಸ್ಟ್ರಾ ಬೇಕು ಕರಿ ಕ್ವಾಂಟಿಟಿ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ನೀವು ಆ್ಯಡ್ ಮಾಡ್ಕೋಬೋದು. ಇದನ್ನು 2 ಮಿನಿಟ್ಸ್ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡಿ. ಮಸಾಲ ಚೆನ್ನಾಗಿ ಫ್ರೈ ಆದರೆ ಅದರ ಘಮನೇ ಬೇರೆ ಇರುತ್ತೆ. ಸೊ ಈಗ ಲೆಫ್ಟ್ ಓವರ್ ಮಸಾಲ ಹಾಕ್ತಾ ಇದ್ದೀನಿ, ಅಂದರೆ ಮ್ಯಾರಿನೇಟ್ ಮಾಡಿ ಇಟ್ಟಿರುವಂಥ ಮಸಾಲಾಗೆ 1 cup ನೀರು ಹಾಕ್ಕೊಂಡು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು 3 ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳಿ. ಆನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಮಸಾಲ ಮಿಕ್ಸ್ ಆಗಬೇಕು. ಚೆನ್ನಾಗಿ ಬ್ಲೆಂಡ್ ಆದರೆ ಅದರ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಕರಿಗೆ ನಮಗೆ ಮಸಾಲ ಸ್ಮೆಲ್ ಬರಲ್ಲ, ಚೆನ್ನಾಗಿ ಬೆಂದಿರುತ್ತಲ್ಲ. ಸೊ ಹಾಗಾಗಿ ಕರಿಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇದನ್ನು ಮುಚ್ಚಳ ಮುಚ್ಚಿ 3 ನಿಮಿಷಗಳ ಕಾಲ ಅಥವಾ 5 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಕುಕ್ ಮಾಡ್ಕೊಳ್ಳಿ. ಇದು ನೋಡಿ, ಈ ರೀತಿಯಾಗಿ ಕುಕ್ ಆಗಿದೆ. ಈಗ ಫ್ರೈ ಮಾಡಿರುವಂಥ ಪ್ರಾನ್ಸನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ಸೊ ಅದನ್ನು ಚೆನ್ನಾಗಿ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಯಾವ ರೀತಿ ಮಸಾಲೆ ಜೊತೆ ಮಿಕ್ಸ್ ಆಗ್ತಾ ಇದೆ ಚೆನ್ನಾಗಿಂತ. ಈಗ ಮತ್ತೆ ಮುಚ್ಚಳ ಮುಚ್ಚಿ ಅದನ್ನು ಕೂಡ ಒಂದು 5 ನಿಮಿಷಗಳ ಕಾಲ ಹಾಗೆ ಸ್ಟೀಮ್ನಲ್ಲೇ ಇಡಿ. ಬೇಕಿದ್ರೆ ನೀವು 3 ನಿಮಿಷ ಇಟ್ಕೋಬೋದು ಅಥವಾ 5 ನಿಮಿಷ ಇಡ್ಬೋದು. ನೀವು ಅದನ್ನು ನೋಡ್ಕೊತಾ ಇರಬೇಕು ಅದು ಏನಾದರೂ ತಳ ಹಿಡ್ದಿದೆಯಾ ಹೇಗೆ ಅಂತ. ಸೊ ನೋಡಿ, ಇವಾಗ ಫ್ರೈ ಆಗಿದೆ ಚೆನ್ನಾಗಿ.
ಕರಿ ಸ್ಟೇಜಿಗೆ ಬಂದಿದೆ. ಸೊ ಇದನ್ನು ನೀವು ಅನ್ನದ ಜೊತೆ ಆಗಲಿ, ಚಪಾತಿ ಜೊತೆ ಆಗಲಿ, ರೊಟ್ಟಿ ಜೊತೆ ಆಗಲಿ, ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಈ ಕರಿ. ನೋಡೋದಕ್ಕೆ ಎಷ್ಟು ಡಿಲೀಷಿಯಸ್ ಆಗಿದೆಯೋ ಅಷ್ಟೇ ರುಚಿಕರವಾಗಿ ಇರುತ್ತೆ. ಯಾರಿಗೆಲ್ಲ ಸ್ವಲ್ಪ ಖಾರ ಹುಳಿ ಇದೆಲ್ಲ ಇಷ್ಟ ಆಗುತ್ತೆ, ಸೊ ಅಂಥವ್ರಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ಈ ನನ್ನ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಒಳ್ಳೆ ಒಳ್ಳೆ ವಿಡಿಯೋಸ್ಗಾಗಿ ಚಿನ್ಮಯಿಸ್ ಡ್ರೀಮನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.